ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರಸಭೆ ಚುನಾವಣೆ 2018 ವಾರ್ಡ್ ನಂಬರ್ 8 ಬಿಜೆಪಿ ಅಭ್ಯರ್ಥಿಯಾದ ಶ್ರೀ ಮಾನ್ಯ ಅಸತ್ ಚಾವುಸ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ಈಗ ತಾವು ಬಿಜೆಪಿ ಪಕ್ಷದಿಂದ ವಾರ್ಡ್ ನಂಬರ್ 8 ಸ್ಪರ್ಧೆ ಮಾಡಿದ್ದೀರಾ? ಈ ಒಂದು ವಾರ್ಡ್ ಅಲ್ಲಿ ತಮಗೆ ಜನ ಆಶೀರ್ವಾದ ಮಾಡಿದ್ರೆ, ತಾವು ಈ ವಾರ್ಡ್ ಅಲ್ಲಿ ಆಯ್ಕೆ ಆದ್ರೆ ತಾವು ಏನ್ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಸರ್, ನನ್ನ ಮನಸ್ಸಿನಾಗ ಏನಾದ ರೋಡ್ ಡ್ಯಾಮೇಜ್ ಆಗ್ಯಾವ, ಮತ್ತೆ ರೋಡ್ ರಿಪೇರಿ, ಕಲ್ವರ್ಟ್ ರಿಪೇರಿ, ಮತ್ತೆ ಟ್ರೈನ್ ಅಂದ್ರೆ ಟ್ರೈನ್ನಾಗ ಎಲ್ಲ ಗಲೀಜು ಬಂದು ನಿಂತು ಬಿಡ್ತದ, ಅದಕ್ಕೆ ಏನಾನ ಸಾಫ ಸಫಾಯಿ, ಮತ್ತೆ ನಮ್ಮ ಅಕ್ಕ ತಂಗಿಯವ್ರ ಬಗ್ಗೆ ಶೌಚಾಲಯ ಬಗ್ಗೆ ಇಂಥ ದೊಡ್ಡ ಪ್ರಾಬ್ಲಮ್ ಅದ. ಆ ಫಸ್ಟ್ ನಮ್ಮದು ವಿಚಾರೇ ಶೌಚಾಲಯ ಮೇಲದ. ಓಕೆ. ಮತ್ತೆ ಎರಡನೇದು ಆ ಏರಿಯಾದಾಗ ನೀರಿಂದು ಇಂಥ ಪರಿ ಸಮಸ್ಯೆ ಅದ. ನಾವು ಏಟು ವಿಚಾರ ಮಾಡಿದ್ರೆ ಕಮ್ಮಿ ಇದೆ. ಓಕೆ. ಅಲ್ಲಿ ಆ ನೀರಿಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಮತ್ತೆ ಏನಾರ ಶೌಚಾಲಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಮತ್ತೆ ಅವ್ರ ಪ್ರಾಬ್ಲಮ್ ಇನ್ನ ಏನೇನಾದ ಆ ಪ್ರಾಬ್ಲಮ್ ಬಗ್ಗೆ ಏನಾದ ಕೇಳಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು ಅಂತ ನನ್ನ ವಿಚಾರ ಇದೆ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಇದೆ ಸರ್. ಸರ್, ಅದೇ ರೀತಿ ಈ ವಾರ್ಡಿನ ಜನ ನಿಮ್ಗೆ ಯಾಕೆ ಮತ ಕೊಡ್ಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಸರ್, ನಾ ಇದೇ ಇದೇ ವಾರ್ಡ್ನಿಂದ ನಾನು ಇರ್ತೀನಿ. ವಾರ್ಡ್ ನಂಬರ್ 8 ನಾವು ಹುಟ್ಟಿನಿ, ದೊಡ್ಡವಾಗಿನಿ. ನನ್ನ ಮನೇನ ವಾರ್ಡ್ ನಂಬರ್ 8 ಇದೆ. ಅವ್ರೆಲ್ಲರಿಗೂ ಗೊತ್ತಾದ ನಾವು ಸೀನಿಯರ್ ಮೋಸ್ಟ್ ಮನುಷ್ಯ ಇನಿ. 40 ನಿಂತ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಏನಾದ ಅವರು ಮುಂದ ನಿಂತು ಎಲೆಕ್ಷನ್ ಸೋತಿದ್ದೀನಿ, ಅವ್ರಿಗೆ ಗೊತ್ತಾದ, ಇವ್ರು ಸೀನಿಯರ್ ಅಂತ ಅವ್ರಿಗೆ ಗೊತ್ತಾದ, ನಾ ಕೆಲಸ ಮಾಡಿಸಿ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಾದ, ಯಾವುದನ್ನ ಪ್ರಾಬ್ಲಮ್ ಆದರೆ ಇವ್ರು ನಮ್ಮ ಕೂಡ ಬರ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾದ. ಮತ್ತು ಇನ್ನೊಂದು ಮಾತು ಏನಾದ, ಏನಾರ ಸ್ವಲ್ಪ ಚೂರು ಹೆಚ್ಚು ಕಮ್ಮಿ ಆದರೆ ಏನಾದ ನಮ್ಗೆ ಅವ್ರ ಪೊಲೀಸ್ ಸ್ಟೇಷನ್ ಆಗಲಿ ಯಾವುದನ್ನ ಕೆಲಸಕ್ಕಾಗಲಿ ಇವರು ಬಂದು ನಮ್ಗೆ ಉಳಿಸ್ಕೊಂತಾರೆ ಅಂತ ಇದನ್ನ ಗೊತ್ತಾದ. ಆ ರೀತಿ ಏನಾದ ವಿಚಾರ ಮಾಡಿ ಅವ್ರು ನನಗೆ ಊಟ ಕೊಡ್ಬೋದು ಅಂತ ನನಗೆ ಅನ್ನಿಸ್ತದ. ಓಕೆ. ಮತ್ತು ನಮ್ಮ MLA BJP MLA ಇದ್ದರ ಈಗ ಸದ್ದ, ಮತ್ತು ನಮ್ಮ ಮಾಜಿ MLA ಅವ್ರನ್ನ BJP MLA ಇದ್ದರು. ಓಕೆ. ಈ ಎರಡೂ ಫ್ಯಾಮಿಲಿ ಒಂದೇ ಇದೆ, ಮುದ್ನಾಡು ಫ್ಯಾಮಿಲಿ ಇದೆ. ನಾವು ಮುದ್ನಾಡು ಫ್ಯಾಮಿಲಿ ಬಗ್ಗೆ ನಾವು ಕೆಲಸ ಮಾಡ್ಕೊಂತ ಬಂದೀವಿ. ಅವ್ರ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಅದ, ಗೌರವ ಅದ. ಅವ್ರು ನಮ್ಗೆ ಕೆಲಸ ಮಾಡ್ತಾರಂತ ನಮ್ಗೆ ಖಾತ್ರಿ ಯಕೀನ ಅದ. ಈಗ ನಾನು BJP ಕೌನ್ಸಿಲರ್ ಆಗಿ ನಾವು ಮುನ್ಸಿಪಾಲ್ಟಿನಾಗ CMC ಇದ್ದಾಗ ಹೋದರೆ ನಮ್ಮ MLA BJP ಇರ್ತಾನೆ. ಅಲ್ಲಿ ನಮ್ಮ MLA ಇದ್ದ ಮೇಲೆ ಏನಾದ ನಮ್ಮ ಕೆಲಸ ಮಾಡೇ ಮಾಡ್ತಾರೆ ಅವರು. ಅವ್ರು ನಮ್ಮ ಬಗ್ಗೆ ಏನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲ್ಲ, ನಮಗೆ ಏನು ಇದು ತ್ರಾಸು ಕೊಡೋಕ್ಕೆ ಹೋಗಲ್ಲ. ನಾವು ಅಂದು ಕೆಲಸ ಆತಾವ ಅಲ್ಲಿ, ನಾವು ಕೆಲಸ ಮಾಡಲಿಕ್ಕೆ ಬರ್ಲಕತ್ತೀವಿ, ಮನೆಗೆ ಕೆಲಸ ಮಾಡ್ಲಿಕ್ಕೆ ಬರ್ಲತ್ತೀವಿ, ಕುಂದ್ರಲಕ್ಕೆ ಬರೋದಿಲ್ಲ. ನಾವು ಕೆಲಸ ಮಾಡೇ ಮಾಡ್ತೀವಿ, ನೀವು ಮಾಡ್ರಿ ಅಂತ ಹೇಳಿದ್ರೆ ನಾ ಮಾಡ್ತೀವಿ, ನೀವು ಬ್ಯಾಡ ಅಂದ್ರೆ ನಿಮ್ಮ ಕೆಲಸ ಮಾಡ್ತೀನಿ. ನಾ ಬಿಡೋದಲ್ರಿ, ನಾ ಭಾಳ ಜಿದ್ದಿ ಮನುಷ್ಯನಿ. ನಾನು ಏನಾದ ಅವ್ರ ಸಂಗಟ ಇರ್ತೀನಿ ಹಮೇಶ, ಮುದ್ದಾಡ ಫ್ಯಾಮಿಲಿ ಸಂಗಟ. ನಮ್ಮ ವೆಂಕಟರೆಡ್ಡಿ ಸಾಬ್ ನಮ್ಗೆ ಬೇಕಂತ ನಿಂದ್ರಿಸ್ಯಾರ, ನಮ್ಗೆ ಕಾಸು ಬೇಕಂತಲೇ ನಿಂದ್ರಿಸ್ಯಾರ. ಅವ್ರ ಆಶೀರ್ವಾದ ಅದ ನನ್ನ ಮೇಲೆ, ಅವ್ರ ಆಶೀರ್ವಾದಲಿಂದ ಏನದ ಅವ್ರಲಿಂದ ನಾನು ಜಗ್ಗಿ ಕೆಲಸ ಮಾಡಿಸ್ಬೋದು. ಓಕೆ ಓಕೆ. ಏನು ಇಲ್ಲಿ ನಮ್ಮ ಓಣ್ಯಾಗ ಇಂಥ ಪರಿಸ್ಥಿತಿ ಅದ ಸರ್, ನಾ ಹೇಳಕ್ ಬರಲ್ಲ. ನಾ ನೋಡಿ ಏನದ ಇವ್ರು ಹೆಂಗಿರ್ತಾರಂತ ನನಗೆ ಒಂದು ಚಿಂತೆ ಬಿದ್ದದು. ಹೆಂಗಿರ್ತಾರೆ ಇವ್ರು ಓಣ್ಯಾಗ, ಇಷ್ಟು ವಾಸನದಾಗ ಹೆಂಗ್ ಮಕ್ಕಂತಾರೆ ಇವರು, ಹೆಂಗ್ ಉಡ್ತಾರೆ ಅವರು, ಹೆಂಗ್ ಮಕ್ಕಂತಾರೆ ಅವರು, ಇದು ನೋಡಿ ನನಗೆ ಭಾಳ ಅಫ್ಸೋಸ್ ಆಗ್ಲತ್ತದ. ನಮ್ಮ ಸಾಬರಿಗೆ ಏನದ ಕೈ ಹಿಡಿದು ಕೇಸಿ ಕೆಲಸ ಮಾಡೋದು ಅಧಿಕಾರ ನನಗೆ ಆದ. ಆ ಅಧಿಕಾರ ನಾನು ಕೆಡ್ಸ್ಕೊಳಕ ತಯಾರಿಲ್ಲ, ಕೆಲಸ ಮಾಡಕ್ ತಯಾರಿನಿ. ಏನ್ ಸರ್? ಖಂಡಿತ ಸರ್. ಕೊನೆಯಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ವಾರ್ಡಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ಮತದಾರರಿಗೆ? ಸರ್, ನೋಡಿ, ನಾನು ನನ್ನ ಮೇಲೆ ಆಶೀರ್ವಾದ ಮಾಡಬೇಕು, ಒಂದು ಸೀನಿಯರ್ ಮನುಷ್ಯ ಇನಿ. ಅವ್ರಿಗೆ ಎಲ್ಲರಿಗೂ ಗೊತ್ತಾದ ನಮ್ಮ ಓಣ್ಯಾಗ, ನಮ್ಮ ಬ್ಲಾಕ್ನಾಗ, ಈ ಊರಾಗ ಎಲ್ಲರಿಗೆ ನಾನು ಏನಾದ ಪರಿಚಯ ಇನಿ, ನಾನು ಒಂದು ಸೀನಿಯರ್ ಮನುಷ್ಯ ಇನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಆ ವಿಚಾರಲಿಂತ ನಾನು ಎಲ್ಲ ನನ್ನ ಅಕ್ಕ ತಂಗಿಯವರು ಅಣ್ಣ ತಮ್ಮರ್ಲಿಂತ ನಾನು ನಮಸ್ಕಾರ ಮಾಡಿ ನನ್ನ ಮೇಲೆ ಆಶೀರ್ವಾದ ಮಾಡಬೇಕು, ನನಗೆ ಆರ್ಸಿ ತೊಗೊಬರ್ಬೇಕು, ಮುಂದೆ ನಾ ಕೆಲಸ ಮಾಡಬೇಕು, ನೀವು ಕೆಲಸ ತಗೋಬೇಕಂತ ನನ್ನ ಅಭಿಪ್ರಾಯ ಇದೆ. ಖಂಡಿತ ಸರ್, ನಿಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ನಾನು ಸೋಷಿಯಲ್ ಮೀಡಿಯಾ ಅವರಿಗೆ ನಮಸ್ಕಾರ ಮಾಡ್ತೀನಿ, ಅವರಿಗೆ ತುಂಬ ಧನ್ಯವಾದ ಅಂತ ನಾನು ಬೇಡ್ಕೊಂತೀನಿ. ಥ್ಯಾಂಕ್ ಯು ಸರ್.